ನಾನು ಸುಮನಿಗೆ 27 ವರ್ಷ ಆಗ್ತದೆ ಅಂತ 95ನೇ ಇಸ್ವಿ ನಾನು ಬಂದಿದ್ದೆ. ಹಾಗಾಗಿ ನಾವು ಈ ಕತೆ ಕೇಳಿದಾಗ, ಈ ಪಾತ್ರಗಳು ಮಾಡಿದಾಗ, ಹೌದು ನಮಗೆ ಎಲ್ಲೋ ನಮಗೆ ಅನಿಸ್ತಾ ಇರ್ತದೆ. ಕಮರ್ಷಿಯಲಾಗೆ ಬೇರೆ ಬೇರೆ ಥರದ್ದು ಹೌದು ಹೌದು ಜನಕ್ಕದು ಈಗ ನಮಗೆ ಸಕ್ಸಸ್ ಅಂತ ತೊಗೊಂಡಾಗ ಗೆದ್ದಿರೋದೆಲ್ಲ ಕಮರ್ಷಿಯಲ್ ಸಿನಿಮಾ, ಅವು ಯಾಕೆ ಗೆಲ್ತವೆ ಅದನ್ನು ಇನ್ನು ಯಾವಾಗಲೂ ಗೊತ್ತಿಲ್ಲ. ಅದು ಆಮೇಲಿಂದ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಗೆದ್ದಿದ್ದಾವೆ, ತುಂಬ ಏ ಇಲ್ಲ ರೀ ಬೇರೆ ಥರನೇ ಇದೆ ಸಿನಿಮಾ ಅಂತ ಹಂಗೆ ಇದ್ದಿದ್ದು. ಆಮೇಲೆ ತುಂಬ ಕ್ಲಾಸಿಕ್ಕಾಗಿ ಮಾಡಿ ಅದು ತುಂಬ ಕಮರ್ಷಿಯಲ್ ಆಗಿರೋ ಹಿಟ್ ಆಗಿರೋ ಸಿನಿಮಾಗಳು ಇದ್ದಾವೆ. ಅದರದ್ದು ಹಂಗೆ ನಾವು ಈ ಕತೆ ಕೇಳಿದಾಗ ಹೌದಿದು ಇದು ಇದು ಎಲ್ಲರಿಗೂ ತಲುಪುವಂಥ ಸಿನಿಮಾ, ಇದು ಬೇರೆ ಥರದ್ದಿದೆ, ಇದನ್ನು ಬೇರೆ ಥರದ ಅಟೆಂಪ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಆಗ ಈ ಪಾತ್ರದಲ್ಲಿ ಬದುಕಬೇಕು ಅಂತ ಅನಿಸುತ್ತೆ. ಇದನ್ನು ಎಲ್ಲವನ್ನು ಇದನ್ನು ಅಲಂಕಾರ ಮಾಡಿ ತೋರಿಸೋಂಥ ಪಾತ್ರ ಅಲ್ಲ, ಇದು ತಾನೇ ಒಳಗೋಗೋಂಥ ಪಾತ್ರ, ಇದು ಅವನು ಅನುಭವಿಸುವಂಥ ಪಾತ್ರ. ಆ ಕತೆ ಹಂಗಿದೆ ಇದಕ್ಕೆ, ಅದಕ್ಕೆ ಆ ಕ್ವಾಲಿಟಿ ಇದೆ, ವ್ಯಾಲ್ಯೂ ಇದೆ ಅದಕ್ಕೆ. ಅದಕ್ಕೆ ಅದೊಂದು ಸುಮ್ಮನೆ ಅವ್ರು ಮಾಡಿದ ಕತೆ, ಅವ್ರು ಮಾಡಿದ್ದು ಅವ್ರು ಬರೆದಿರೋ ಡೈಲಾಗ್ಗಳನ್ನ ಅದಕ್ಕೆ 100% ಜೀವ ತುಂಬಿಟ್ರೆ ನಿಜವಾಗ್ಲೂ ಎಂಥವ್ರಿಗೆ ಆಗಲಿ ಅದು ಅದು ಇಷ್ಟ ಆಗುತ್ತೆ. ಯಾಕಂದರೆ ನಾವು ನೋಡ್ಕೊಬಂದಿರೋದು ಈ ಎಲ್ಲ ಒಂದೇ ಥರ ಸಿನಿಮಾ ಗೆದ್ದಿಲ್ಲ, ನಿಮಗೂ ಗೊತ್ತು ಯಾವ್ಯಾವುದೋ ಹೆಂಗೆ ಯಾವ ಏನೇ ಇದು ಅಂತ ಅನಿಸ್ಬಿಡುತ್ತಲ್ಲ. ಆ ಎಲ್ಲ ಕ್ವಾಲಿಟೀಸು ಇದಕ್ಕಿದೆ ಅಂತ. ಹಂಗಾಗಿ ಇದು ಹೌದು ಇದು ಅನಿಲ್ ನೀವು ಬೇರೆ ಥರ ಮಾಡಿದ್ರೆ ಅನಿಲ್ ನೀವು ಇದು ಹೆಂಗೆ ಯೋಚನೆ ಮಾಡಿದ್ರಿ ಇದನ್ನ ಅಂತ. ಮೋಸ್ಟ್ಲಿ ಅನಿಲ್ಗೂ ಗೊತ್ತಿಲ್ಲ ಹಳ್ಳಿ ಅವ್ರ ಹಳ್ಳಿ ಬದುಕು. ಯಾಕಂದರೆ ಇವತ್ತು ವಯಸ್ಸಾದ್ರೆ ಇರೋದಿಲ್ಲಪ್ಪ ಅಂದರೆ ಹಳ್ಳಿಲಿ ಇರೋದು ಜಾಸ್ತಿ ಇರೋದು, ಎಲ್ಲ ಹುಡುಗರೆಲ್ಲ ಬಿಟ್ಟು ಬಂದ್ಬಿಡೋದು ಬೆಂಗಳೂರಿಗೆ. ಅದನ್ನು ನೋಡಿ ಎಲ್ಲೋ ಈ ಕತೆ ಹುಟ್ಟಿರ್ಬೋದು ಅವ್ರಿಗೆ. ಅದು ಇಲ್ಲ ಈ ವಯಸ್ಸಾದವ್ರ ಬಗ್ಗೆ ನಿಜವಾಗ್ಲು ಯಾಕೆ ಒಂದು ಸ್ಟ್ರಾಂಗ್ ಆಗಿ ಒಂದು ಕತೆ ಮಾಡಬಾರ್ದು ಅಂತ ಅವ್ರಿಗೆ ಅನಿಸಿರ್ಬೋದು. ಅದು ಅವ್ರ ಸಬ್ ಟೆಕ್ಸ್ಟು ಅಥವಾ ಅವ್ರು ನೋಡಿದ್ರು ಬದುಕಿನ ಬದುಕನ್ನು ನೋಡಿದ ರೀತಿ ಅದನ್ನ. ಈ ನಮ್ಮದು ಒಂದು ಮಾತಿಗೆ ಇದು ಸಬ್ ಟೆಕ್ಸ್ಟು ಒಂದು ಲೈನ್ ಇದ್ದರೆ ಅದಕ್ಕೆ ಸಬ್ ಟೆಕ್ಸ್ಟ್ ಒಂದು ಪೇಜ್ ಇರ್ತಾ ಇದ್ದಿದೆ. ಇದಕ್ಕೆ ಅಷ್ಟು ಕಾರಣ ಇರ್ತಾ ಇತ್ತು. ಇದನ್ನು ಯಾಕೆ ಇವ್ನಿಂಗ್ ಮಾಡ್ತಾನೆ ಅನ್ನೋದಕ್ಕೆ ಒಂದಷ್ಟು ಹಿನ್ನೆಲೆ ಇರ್ತಿತ್ತು. ಎಲ್ಲ ಪಾತ್ರಗಳು ಹಂಗೆ ಇದ್ದಾವೆ, ನಾಣಿ ಪಾತ್ರಕ್ಕೆ ಹಂಗೆ ಇದೆ, ರವಿಶಂಕರ್ ಪಾತ್ರಕ್ಕೆ ಹಂಗೆ ಇದೆ, ಶಿವರಾಜ್ ಪಾತ್ರಕ್ಕೆ ಹಂಗೆ ಇದೆ, ವಿನಯ್ ಪಾತ್ರಕ್ಕೆ ಹಂಗೆ ಇದೆ, ಎಲ್ಲರ ಪಾತ್ರಕ್ಕೆ ಹಂಗೆ ಇದೆ. ಹೌದು ಕ್ಷಣದಲ್ಲಿ ಮನುಷ್ಯ ಬದಲಾಗ್ಬಿಡ್ಬೋದು, ಒಂದು ಕ್ಷಣದಲ್ಲಿ ಮನುಷ್ಯ ಟಾಪಕ್ಕಂತ ಅಂತ ಯಾವುದಕ್ಕೆ ಯಾವುದೇ ಕ್ರೌರ್ಯಕ್ಕೆ ಅವನು ಹೋಗ್ಬಿಡ್ಬೋದು. ಅದನ್ನು ಆ ಕ್ರೌರ್ಯನ ಇಲ್ಲಿ ನಿಂತ್ಕೋತಾರೆ ವಯಸ್ಸಾದ್ರೆ. ಆದರೆ ಆಗಲ್ಲ ಅಂತ ಅನಿಸುತ್ತೆ ನೋಡೋ ಪ್ರೇಕ್ಷಕರಿಗೆ, ನಿಜವಲ್ಲ ಅನಿಸುತ್ತೆ ಏ ಇವರೆಲ್ಲ ವಯಸ್ಸಾದವ್ರು ಏನೇ ಮಾಡ್ತಾರೆ ಹೆಂಗೆ ಆಗಲ್ಲ ಏ ಅವ್ರನ್ನ ಅವ್ರ ಹುಡುಗರು ಹಂಗಿದ್ದಾರೆ ಇವ್ರು ಯಾವ ಲೆಕ್ಕ ಇವ್ರಿಗೆ ಅಂತ ಅನಿಸುತ್ತೆ. ಇಲ್ಲ ಅದನ್ನು ಹೋರಾಡ್ತಾರೆ, ಗೆಲ್ತಾರೋ ಬಿಡ್ತಾರೋದು ಆಮೇಲೆ. ಅದನ್ನು ಸಿನಿಮಾ ನೋಡಿ ನಾನು ಅದನ್ನು ಇಲ್ಲಿ ಇದು ಮಾಡೋಕ್ಕಾಗಲ್ಲ.